ನಮಸ್ತೆ ನಾನು ಡಾಕ್ಟರ್ ಕಮಲ್ ಪಟೇಲ್ ಫಿಸಿಯೋಥೆರಾಪಿಸ್ಟ್ ವೇದ ಆರೋಗ್ಯ ಕೇಂದ್ರ ನಿಸರ್ಗ ಮನೆ ಸೇರಿಸ ನನ್ನ ಮೂಲ ಊರು ಗುಜರಾತ್ ಆಗಿದ್ದಕ್ಕೆ ಕನ್ನಡ ಲ್ಯಾಂಗ್ವೇಜಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಬಹುದು ಏನಾದ್ರು ಡೌಟ್ ಇದ್ದರೆ ಸ್ವಲ್ಪ ಅರ್ಥ ಮಾಡಿಕೊಡ್ರಿ ಇವತ್ತಿನ ಪ್ರೋಗ್ರಾಮಲ್ಲಿ ನಾನು ನರ್ವ್ ಸ್ಟ್ರೆಚಿಂಗ್ ಟೆಕ್ನಿಕ್ಸ್ ಕೆಲವು ತೋರಿಸ್ತಾ ಇದ್ದೀನಿ ಕೈಗೆ ಬರ್ತಾ ಇರೋದು ಪ್ಯಾರಿಫೆರಲ್ ನರ್ವ್ಸ್ ಏನಿದೆ ಅಥವಾ ಸ್ಪೈನಲ್ ನರ್ವ್ಸ್ ಏನಿದೆ ಅದು ಹೇಗೆ ಸ್ಟ್ರೆಚ್ ಮಾಡ್ಬೋದು ಅದ್ರ ಬಗ್ಗೆ ಕೆಲವು ಇನ್ಫಾರ್ಮೇಷನ್ ಮತ್ತು ಟೆಕ್ನಿಕ್ಸ್ ತೋರಿಸ್ತಾ ಇದ್ದೀನಿ ಈಗ ನಾವು ತುಂಬ ಪೇಶೆಂಟ್ ನೋಡ್ತೀವಿ ನೆಕ್ ಪೇನ್ ಇರುವಾಗ ಕೈಗೆ ಸೆಳ್ತಾ ಬರೋದು ಅಥವಾ ಹಾಗೆ ಸುಮ್ಮನೆ ಕೈಗೆ ಜಿಂಜ್ರಿಕೆ ಬರೋದು ಕ್ಯಾಪಲ್ ಟನಲ್ ಸಿಂಡ್ರೋಮ್ ಅಂತ ಹೇಳಿ ಅದು ಕಂಡೀಷನ್ ಇದೆ ಈ ಥರ ಎಲ್ಲ ಕಂಪ್ಲೇಂಟ್ಸ್ ಇರುವಾಗ ನರ್ವ್ಸ್ ಏನು ಕಂಪ್ರೆಸ್ ಆಗುತ್ತೆ ಅಥವಾ ನರ್ವ್ಸ್ ಏನು ಟೈಟ್ ಆಗಿರುತ್ತೆ ಕೈಯಲ್ಲಿ ಅದರಿಂದ ಕೈಗೆ ಟಿಂಗ್ಲಿಂಗ್ ಸೆನ್ಸೇಷನ್ ಬರ್ಬೋದು ಪೀನ್ಸ್ ಆ್ಯಂಡ್ ನೀಡಲ್ಸ್ ಸ್ವಲ್ಪ ಚುಚ್ಚ್ದಾನ ಅನ್ಸೋದು ಜಿಂಜ್ರಿಕೆ ಥರ ಬರೋದು ಇದೆಲ್ಲ ಲಕ್ಷಣಗಳು ಇರ್ತದೆ ಸೊ ಈಗ ಆ ಕೈಗೆ ಪಾಸಾಗಿರೋದು ಮೂರು ಇಂಪಾರ್ಟೆಂಟ್ ನರ್ವ್ಸ್ ಇದೆ ಫಸ್ಟ್ ನರ್ವ್ ಮೀಡಿಯನ್ ನರ್ವ್ ಅಂತ ಎರಡನೇದು ಅಲ್ನಾರ್ ನರ್ವು ಮೂರನೇದು ರೇಡಿಯನ್ ನರ್ವು ಈಗ ಮೀಡಿಯನ್ ನರ್ವ್ ಇಂದೇ ಅದು ಸಾಮಾನ್ಯ ಈ ಮೂರು ಬೆರಳು ಮತ್ತು ಅದಕ್ಕೆ ಸಂಬಂಧಪಟ್ಟಿದ್ದು ಏರಿಯಲ್ಲಿ ಸ್ಪರ್ಶದ ಜ್ಞಾನ ಕೊಡುತ್ತೆ ಅಲ್ನಾರ್ ನವ್ ಇದು ಎರಡು ಬೆರಳಿಗೆ ಸೆನ್ಸೇಷನ್ ಕೊಡುತ್ತೆ ರೇಡಿಯಲ್ ನವ್ ಈಚೆ ಬದಿಗೆ ಹೊರಗಿನ ಸೈಡಿಗೆ ಸೆನ್ಸೇಷನ್ ಕೊಡ್ತದೆ ಸೊ ಈ ಮೂರು ನರನು ಹೇಗೆ ಸ್ಟ್ರೆಚ್ ಮಾಡಬಹುದು ಅದ್ರ ಬಗ್ಗೆ ನಿಮಗೆ ಕೆಲವು ಡೆಮೊನ್ಸ್ಟ್ರೇಷನ್ ಮಾಡಿ ತೋರಿಸ್ತಾ ಇದ್ದೀನಿ ಈಗ ಮೀಡಿಯನ್ ನರ್ವ್ ಸ್ಟ್ರೆಚ್ ಮಾಡಬೇಕು ಈ ಭಾಗದಲ್ಲಿ ಜಿಂಜರಿಗೆ ಬರ್ತಾ ಇದ್ದರೆ ಸ್ಟ್ರೆಚ್ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ಅದರಲ್ಲಿ ಇರೋದು ಫಸ್ಟು ಸ್ಲೈಡರ್ ಟೆಕ್ನೀಕು ಅದರಲ್ಲಿ ಕೈ ಈ ಥರ ಸೈಡಿಗೆ ಎತ್ಕೊಡ್ರಿ ನಿಧಾನ ಎಲ್ಬೋ ಜಾಯಿಂಟ್ ಸ್ಟ್ರೇಟ್ ಮಾಡಿ ಆಮೇಲೆ ಹಸ್ತ ಹೊರಗಿನ ಮೇಲೆ ಬದಿಗೆ ಕಾಣೋ ಥರ ತಿರುಗಿಸಿ ನಿಧಾನ ಬೆರಳು ಮತ್ತು ರಿಸ್ಟ್ ಜಾಯಿಂಟು ಕೆಳಗಿನ ಡೈರೆಕ್ಷನಲ್ಲಿ ಬ್ಯಾಂಡ್ ಮಾಡಿ ನರ್ವ್ ಆಲ್ರೆಡಿ ಟೈಟ್ ಇದ್ದರೆ ಇಷ್ಟು ಮಾಡೋ ಒಳಗೇ ನಿಮಗೆ ಕೈಯಲ್ಲಿ ಜಿಂಜ್ರಿಕೆ ಥರ ಬರೋದು ಅಥವಾ ಟೈಟ್ನೆಸ್ ಫೀಲ್ ಆಗಲಿಕ್ಕೆ ಶುರುವಾಗ್ತದೆ ಏನೂ ಸ್ವಲ್ಪ ಟೈಟ್ನೆಸ್ ಫೀಲ್ ಆಗಬೇಕು ಅಥವಾ ಮತ್ತು ಸ್ಟ್ರ್ಯಾಚ್ ಆಗಬೇಕು ಅಂತ ಇದ್ದರೆ ಇದೇ ಪೊಸಿಷನಿಂದ ನಿಧಾನ ತಲೆ ಆಪೋಸಿಟ್ ಸೈಡಿಗೆ ಬ್ಯಾಂಡ್ ಮಾಡೋದು ಆಗ ನಿಮಗೆ ಕರೆಕ್ಟಾಗಿ ನರ್ವ್ ಎಕ್ಸಾಕ್ಟ್ ಸ್ಟ್ರೆಚ್ ಆಗೋದು ಫೀಲ್ ಆಗುತ್ತೆ ಸೊ ಅದರಲ್ಲಿರೋದು ಸ್ಲೈಡಿಂಗ್ ಟೆಕ್ನಿಕ್ ಹೇಗಿದೆ ಅಂದರೆ ರಿಸ್ಟ್ ಜಾಯಿಂಟು ಮತ್ತು ಫಿಂಗರ್ಸು ಮೇಲ್ಬದಿಗೆ ಬರುವಾಗ ತಲೆ ಆಪೋಸಿಟ್ ಸೈಡಲ್ಲಿ ಬ್ಯಾಂಡ್ ಮಾಡೋದು ಈ ಥರ ಹಾಗೆ ರಿಸ್ಟು ಫಿಂಗರ್ಸ್ ಕೆಳಗೆ ಹೋಗುವಾಗ ತಲೆ ಸೇಮ್ ಸೈಡಿಗೆ ಬ್ಯಾಂಡ್ ಆಗಬೇಕು ಈ ಥರ ಮಾಡುವಾಗ ರೈಟ್ ಸೈಡಿಗೆ ಪಾಸ್ ಆಗಿರೋದು ಮಿಡಿಯನ್ ನರ್ವ್ ಏನಿದೆ ಅದು ಗ್ಲೈಡ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಓಕೆ ಸೊ ಇದರಲ್ಲೇ ಟೆನ್ಷನ್ ಟೆಕ್ನಿಕ್ನು ಕೂಡ ಇದೆ ಅಂದರೆ ಹೆಚ್ಚೆ ಪ್ರಮಾಣದಲ್ಲಿ ನರ ಸ್ಟ್ರ್ಯಾಚ್ ಮಾಡ್ಕೊಳ್ಬೇಕು ಅಂದರೆ ಆ ಟೆಕ್ನಿಕ್ಸ್ ಹೇಗೆ ಅಂತ ಹೇಳಿ ನೋಡುವ ಫಸ್ಟು ಅದೇ ಪ್ರಕಾರ ಕೈ ಸೈಡಿಗೆ ಎಲ್ಬೋ ಸ್ಟ್ರೇಟ್ ಮಾಡಿ ಕೈ ಮೇಲ್ಬದಿಗೆ ತಿರುಗಿಸಿ ಬೆರಳು ಮತ್ತು ರಿಸ್ ಜಾಯಿಂಟ್ ಕೆಳಗೆ ಬಗ್ಸಿ ಯಾವಾಗ ನೀವು ಬೆರಳು ಮತ್ತು ರಿಸ್ ಜಾಯಿಂಟ್ ಕೆಳಗೆ ಬಗ್ಸ್ತೀರಾ ಸೇಮ್ ಸೈಡ್ ಸೇಮ್ ಟೈಮು ತಲೆ ಆಪೋಸಿಟ್ ಸೈಡಿಗೆ ಸ್ಟ್ರೆಚ್ ಮಾಡಿ ಆವಾಗ ನರ ಕಂಪ್ಲೀಟ್ ಸ್ಟ್ರೆಚ್ ಆಗುತ್ತೆ ರಿಲೀಸ್ ಮಾಡುವಾಗ ಫಿಂಗರ್ಸ್ ಮೇಲೆ ಬರಲಿ ತಲೆ ಸೇಮ್ ಸೈಡಿಗೆ ಬ್ಯಾಂಡ್ ಮಾಡಿ ಮತ್ತು ಪುನಃ ಆಪೋಸಿಟ್ ಡೈರೆಕ್ಷನ್ಸ್ ಅಲ್ಲಿ ಸ್ಟ್ರೆಚ್ ಮಾಡಿಕೊಡ್ರಿ ಈ ಥರ ಸೊ ಇದು ಮೀಡಿಯಂ ನರ್ವ್ ಸ್ಟ್ರೆಚಿಂಗ್ ಆಯ್ತು ಈಗ ಅದೇ ಥರ ಅಲ್ನಾಥ್ ನರ್ವ್ ಸ್ಟ್ರೆಚಿಂಗ್ ಈಗ ಕೊನೆ ಎರಡು ಬೇರ ಬದಿಗೆ ಜುಮ್ ಜುಮ್ ಬರೋದು ಅಥವಾ ಆ ಬದಿಗೆ ಷಳತ ಅಥವಾ ಏನಾದರೂ ಟಿಂಗ್ಲಿಂಗ್ ಸೆನ್ಸೇಷನ್ಸ್ ಇದ್ದರೆ ಆ ನರ್ವ್ ಸ್ಟ್ರೆಚ್ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ಅಂತ ಸೊ ಅದರಲ್ಲಿ ಫಸ್ಟ್ ಇರೋದು ಸ್ಲೈಡಿಂಗ್ ಟೆಕ್ನಿಕ್ಸು ಅದು ಮಾಡುವ ಮೊದಲೇ ನೀವು ಕೈ ಸೈಡಿಗೆ ಈ ಥರ ಎತ್ಕೊಡ್ರಿ ಎಲ್ಬೋ ಜಾಯಿಂಟ್ ಅದರಲ್ಲಿ ಬ್ಯಾಂಡ್ ಮಾಡಿ ಇಡಬೇಕಾಗ್ತದೆ ಮತ್ತು ಪುನಃ ಹಸ್ತ ಈ ಥರ ಮೇಲೆ ಸ್ಕೈ ಬದಿಗೆ ಹೋಗೋ ಥರ ತಿರುಗಿಸಿಡಿ ಅದರ ನಂತರ ರಿಸ್ಟು ಮತ್ತು ಫಿಂಗರ್ಸು ಕೆಳಗಿನ ಡೈರೆಕ್ಷನಿಗೆ ಬ್ಯಾಂಡ್ ಮಾಡಬೇಕು ಹೀಗೆ ಮಾಡಿದ ಕೂಡಲೇ ನಿಮಗೆ ಕೊನೆಯದು ಎರಡು ಬೆರಳು ಬದಿಗೆ ಟೈಟ್ನೆಸ್ ಫೀಲ್ ಆಗಲಿಕ್ಕೆ ಶುರುವಾಗುತ್ತೆ ಅದು ಎಷ್ಟು ಪ್ರಮಾಣದಲ್ಲಿ ನಿಮಗೆ ಟೈಟ್ನೆಸ್ ಬೇಕು ಅದು ಹೆಡ್ ಪೊಸಿಷನ್ಸು ಆಪೋಸಿಟ್ ಸೈಡ್ ಬೆಂಡ್ ಮಾಡುವಾಗ ಅಡ್ಜಸ್ಟ್ ಮಾಡ್ಕೊಳ್ಬಹುದು ಈಗ ಅದರಲ್ಲಿರೋದು ಸ್ಲೈಡಿಂಗ್ ಟೆಕ್ನಿಕ್ಸ್ ಮಾಡೋದು ಹೇಗೆ ಅಂದರೆ ಯಾವಾಗ ರಿಸ್ಟ್ ಜಾಯಿಂಟು ಕೆಳಗೆ ಬೆಂಡ್ ಆಗ್ತದೆ ಆವಾಗ ತಲೆ ಸೇಮ್ ಸೈಡ್ ಬೆಂಡ್ ಮಾಡಿ ಯಾವಾಗ ರಿಸ್ಟು ಆಪೋಸಿಟ್ ಹೋಗುತ್ತೆ ತಲೆ ಆಪೋಸಿಟ್ ಸೈಡ್ ಬೆಂಡ್ ಮಾಡಿಕೊಡ್ರಿ ಈ ಥರ ಹಾಗೆ ಟೆನ್ಷನ್ ಟೆಕ್ನಿಕ್ಸ್ ಏನಿದೆ ಅದು ಮಾಡಬೇಕು ಅಂದರೆ ಯಾವಾಗ ರಿಸ್ಟ್ ಕೆಳಗೆ ಹೋಗುತ್ತೆ ಸೇಮ್ ಟೈಮು ತಲೆ ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಬ್ಯಾಂಡ್ ಮಾಡಿ ಇಟ್ಕೊಡ್ರಿ ಹೀಗೆ ಮಾಡುವಾಗ ಕೈಗೆ ಪಾಸಾಗಿರೋದು ಅಲ್ನಾರ್ ನರ್ವ್ ಏನಿದೆ ಅದು ಕರೆಕ್ಟಾಗಿ ಸ್ಟ್ರೆಚ್ ಆಗುತ್ತೆ ಆಮೇಲೆ ನಿಧಾನ ರಿಲೀಸ್ ಮಾಡಬಹುದು ಮತ್ತು ಪುನಃ ಅದೇ ಥರ ಸ್ಟ್ರೆಚ್ ಮಾಡಿ ಮತ್ತೆ ರಿಲೀಸ್ ಮಾಡಿಕೊಡ್ರಿ ಓಕೆ ಇದು ಅಲ್ನಾರ್ ನರ್ವ್ ಸ್ಟ್ರೆಚಿಂಗ್ ಆಯಿತು ಮೂರನೇದು ರೇಡಿಯಲ್ ನರ್ವ್ ಸ್ಟ್ರೆಚಿ ಹಾರ್ಗೆನ್ ಸೈಡಿಗೆ ಇರೋದು ನರ್ವ್ಸ್ ಸೊ ಈ ಕಡೆ ಇರೋದು ನರ್ ಸ್ಟ್ರೆಚ್ ಮಾಡಬೇಕು ಅಂದರೆ ಕೈ ಒಳಗೆ ಬದಿಗೆ ಫಸ್ಟ್ ತಿರುಗಿಸ್ಕೊಡ್ರಿ ಒಳಗೆ ತಿರುಗಿಸಿ ಎಲ್ಬೋ ಸಾಧ್ಯ ಆಗುತ್ತಷ್ಟು ಸ್ಟ್ರೇಟ್ ಹಿಡ್ಕೊಡ್ರಿ ಅದನಂತರ ರಿಸ್ಟ್ ಜಾಯಿಂಟು ಮತ್ತು ಫಿಂಗರ್ಸು ಬ್ಯಾಂಡ್ ಮಾಡ್ಕೋಬೇಕು ಈ ಥರ ಒಳಗೆ ತಿರುಗಿಸಿ ಬೈಂಡ್ ಮಾಡಿ ಹಿಡ್ಕೊಡ್ರಿ ಅದ ನಂತರ ತಲೆ ಆಪೋಸಿಟ್ ಡೈರೆಕ್ಷನ್ಸಲ್ಲಿ ಬ್ಯಾಂಡ್ ಮಾಡಿ ಹೀಗೆ ಮಾಡುವಾಗ ನರ ಕರೆಕ್ಟಾಗಿ ಕೈಗೆ ಸ್ಟ್ರೆಚ್ ಆಗೋದು ಫೀಲ್ ಆಗುತ್ತೆ ಆ ನರ್ಸು ಮೊಬಿಲೈಸ್ ಮಾಡಬೇಕು ಅಥವಾ ಸ್ಲೈಡ್ ಮಾಡಬೇಕು ಅಂದರೆ ರಿಸ್ಟ್ ಎಕ್ಸ್ಟೆನ್ಷನ್ ಮಾಡುವಾಗ ನೀವು ತಲೆ ಆಪೋಸಿಟ್ ಸೈಡ್ ಬ್ಯಾಂಡ್ ಮಾಡ್ ಸಾರಿ ತಲೆ ಸ್ಟ್ರೇಟ್ ಹಿಡ್ಕೊಂಡು ಯಾವಾಗ ನೀವು ರಿಸ್ಟ್ ಮೇಲೆ ತಗೊಳ್ತೀರಾ ಆ ಟೈಮಿಗೆ ತಲೆ ಈ ಕಡೆಗೆ ಬ್ಯಾಂಡ್ ಆಗಲಿ ಯಾವಾಗ ಆಪೋಸಿಟ್ ಡೈರೆಕ್ಷನ್ಸಿಗೆ ಹೋಗುತ್ತೆ ಆವಾಗ ತಲೆನೂ ಕೂಡ ಆಪೋಸಿಟ್ ಡೈರೆಕ್ಷನಿಗೆ ಬ್ಯಾಂಡ್ ಮಾಡ್ಬೋದು ಹೇಗೆ ಅಂತ ಹೇಳಿ ನಾವು ನೋಡುವ ಕೈ ಸೈಡಿಗೆ ಇಟ್ಕೊಡ್ರಿ ಒಳಗೆ ತಿರುಗಿಸಿ ರಿಸ್ಟು ಬ್ಯಾಂಡ್ ಮಾಡಿ ಅದು ಅದೇ ಟೈಮಿಗೆ ತಲೆ ಈಚೆ ಬದಿಗೆ ಬ್ಯಾಂಡ್ ಮಾಡಿಕೊಡ್ರಿ ಸೇಮ್ ಸೈಡ್ ರಿಸ್ಟ್ ಮೇಲೆ ಬರುವಾಗ ತಲೆ ಅಪೋಸಿಟ್ ಸೈಡಿಗೆ ಬೆಂಡ್ ಆಗತ್ತೆ ಈ ಥರ ಹೀಗೆ ಮಾಡುವಾಗ ರೇಡಿಯಲ್ ನರ್ವ್ ಮೊಬಿಲೈಸ್ ಮಾಡಬಹುದು ಇದು ರೇಡಿಯಲ್ ನರ್ವ್ ಸ್ಲೈಡಿಂಗ್ ಟೆಕ್ನಿಕ್ ಇದೆ ಅದರಲ್ಲಿರೋದು ರೇಡಿಯಲ್ ನರ್ವ್ ಟೆನ್ಷನ್ ಟೆಕ್ನಿಕ್ ಅಥವಾ ರೇಡಿಯಲ್ ನರ್ವ್ ಕರೆಕ್ಟಾಗಿ ಸ್ಟ್ರೆಚ್ ಮಾಡಬೇಕು ಅಂದರೆ ಹೇಗೆ ಮಾಡಬಹುದು ಅಂದರೆ ಸೇಮ್ ಟೆಕ್ನಿಕ್ಸಲ್ಲೇ ರಿಸ್ಟು ನೀವು ಯಾವಾಗ ಫಿಂಗರ್ಸ್ ಬೆಂಡ್ ಮಾಡ್ತೀರಿ ಸೇಮ್ ಟೈಮು ತಲೆ ಅಪೋಸಿಟ್ ಸೈಡಿಗೆ ಬೆಂಡ್ ಮಾಡಿಕೊಡ್ರಿ ಆಮೇಲೆ ರಿಲೀಸ್ ಮಾಡಿ ಮತ್ತು ಪುನಃ ಆಪೋಸಿಟ್ ಸೈಡಿಗೆ ಬೆಂಡ್ ಮಾಡಿ ಜೊತೆಗೆ ರಿಸ್ಟ್ನು ಕೂಡ ರಿಲೀಸ್ ಮಾಡಿ ರಿಸ್ಟ್ನು ಕೂಡ ಒಟ್ಟಿಗೆ ಸ್ಟ್ರೆಚ್ ಮಾಡ್ಕೊಳ್ಬಹುದು ಹೀಗೆ ಮಾಡುವಾಗ ರೇಡಿಯಲ್ ನವ್ ಸ್ಟ್ರೆಚ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಈ ಮೂರು ಥರದ್ದು ಕೈಯಲ್ಲಿ ಪಾಸಾಗಿರೋ ನರಗಳು ಮಿಡಿಯನ್ ನರ್ವ್ ಅಲ್ನಾರ್ ನರ್ವ್ ಮತ್ತು ರೇಡಿಯಲ್ ನರ್ವ್ ಈ ಟೆಕ್ನಿಕ್ಸಿಂದ ಸ್ಟ್ರೆಚ್ ಮಾಡಬಹುದು ಈ ಬರೀ ಈ ಟೆಕ್ನಿಕ್ಸಿಂಗ್ ಅಲ್ಲಿಂದ ಒಂದೇ ಇಂಪ್ರೂವ್ಮೆಂಟ್ಸ್ ಆಗಲ್ಲ ಇದ್ರ ಜೊತೆಗೆ ಇರೋದು ಟ್ರೀಟ್ಮೆಂಟ್ಸ್ನು ಕೂಡ ತಗೋಬೇಕಾಗತ್ತೆ ಹಾಗೆ ಇರೋದು ಜನರಲ್ ಮಸಲ್ ಸ್ಟ್ರೆಚಿಂಗ್ ಎಕ್ಸಸೈಸ್ ಮತ್ತು ನೇಕ್ ಐಸೋಮೆಟ್ರಿಕ್ ಎಕ್ಸೈಸ್ನು ಕೂಡ ರೆಗ್ಯುಲರ್ ಆಗಿ ಇದ್ರ ಜೊತೆಗೆ ಪ್ರ್ಯಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ ಈ ಟೆಕ್ನಿಕ್ಸು ಭಾಳ ಸೆನ್ಸಿಟಿವ್ ಆಗಿದ್ದಕ್ಕೆ ರಿಪಿಟೇಷನ್ಸು ಭಾಳ ಮಾಡಲಿಕ್ಕೆ ಹೋಗಬೇಡಿ ಅರೌಂಡ್ ಫೈವ್ ಟು ಸೆವೆಂಟಿ ರಿಪಿಟೇಷನ್ಸ್ ಮಾತ್ರ ಮಾರ್ನಿಂಗ್ ಒಂದು ಸರಿ ಮತ್ತು ಈವ್ನಿಂಗ್ ಒಂದು ಸರಿ ಮಾಡಬಹುದು ಯಾವುದ ಕಾಲಕ್ಕೆ ನೋವು ಜಾಸ್ತಿ ಆದರೆ ಅಥವಾ ಆ ನರ್ವ್ಸ್ ಇರಿಟೇಷನ್ ಆದರೆ ನೀವು ಆ ಎಕ್ಸಸೈಸ್ ತಕ್ಷಣ ಅಲ್ಲೇ ಸ್ಟಾಪ್ ಮಾಡಿ ಸೊ ಈಗ ಅಪ್ಪರ್ ಲಿಮ್ಸಲ್ಲಿ ಇರೋದು ನರ್ವಸ್ ಸ್ಟ್ರೆಚಿಂಗ್ ಬಗ್ಗೆ ನಿಮಗೆ ಕೊಟ್ಟಿರೋ ಇನ್ಫಾರ್ಮೇಷನ್ಸ್ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಮತ್ತು ರಿಲೇಟಿವ್ಸ್ ಜೊತೆಗೆ ಶೇರ್ ಮಾಡಿಕೊಡ್ರಿ ಹಾಗೂ ನಮ್ಮದು ಯೂಟ್ಯೂಬ್ ಚಾನಲ್ ನಿಸರ್ಗಮನೆ ಸಬ್ಸ್ಕ್ರೈಬ್ ಮಾಡಿ ಆ ರಾಗೆ বেল ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು